ಕ್ರೈಸ್ತ ಲಾರ್ಡ್, ಗುಡ್ ಮಾರ್ನಿಂಗ್. ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯವನ್ನ ಹೇಳ್ತೇನೆ. ಯೇಸುನೊಂದಿಗೆ ಪ್ರತಿದಿನವೂ ಈ ಕಾರ್ಯಕ್ರಮ ಪ್ರತಿದಿನವೂ ನೀವು ನೋಡ್ತಾ ಇದ್ದೀರಿ, ಅನೇಕರಿಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ನಿಮ್ಮ ಸ್ನೇಹಿತರಿಗೆ ತಿಳಿಸ್ರಿ, ಪರಿಚಯಿಸ್ರಿ, ವಿಶ್ವಾಸಿಗಳು ನಿಮ್ಮ ಸಭೆಯಲ್ಲಿ ವಿಶ್ವಾಸಿಗಳಿಗೆ ತಿಳಿಯಪಡಿಸ್ರಿ, ಅಥವಾ ಗೊತ್ತಿರುವಂತವರಿಗೆ ನೀವು ತಿಳಿಯಪಡಿಸ್ರಿ. ಈ ವಾಕ್ಯದ ಮೂಲಕವಾಗಿ ಕರ್ತನು ನನ್ನ ಆಶೀರ್ವದಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಅವರಿಗೆ ಪ್ರೋತ್ಸಾಹ ಪಡಿಸ್ರಿ. ಯಾವ ರೀತಿಯಾಗಿ ನೀವು ನನಗೆ ಉತ್ತರಗಳನ್ನು ಹೇಳ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಗಳನ್ನ ಮಾಡ್ತಾ ಇದ್ದೀರಿ, ಪ್ರೇಯರ್ ರಿಕ್ವೆಸ್ಟ್ ಗಳನ್ನು ಕಳಿಸ್ತಾ ಇದ್ದೀರಿ, ನಿಮಗೆ ಪ್ರೋತ್ಸಾಹದ ಮಾತುಗಳು ಉಂಟಾಯಿತು ಎಂಬುದಾಗಿ ಹೇಳ್ತಾ ಇದ್ದೀರಿ. ಆ ರೀತಿಯಾಗಿ ಅದನ್ನ ಇತರರಿಗೆ ಪರಿಚಯ ಪಡಿಸ್ರಿ, ಆಗ ಅವರು ಕೂಡ ಆಶೀರ್ವಾದವಂತ ಸಾಧ್ಯ ಅಲ್ವಾ. ನಾನು ಕಳೆದ ದಿನಗಳಲ್ಲಿ ಒಂದು ಸಾಕ್ಷಿಯನ್ನು ಹೇಳಿದೆ. ಒಬ್ಬ ಕುಟುಂಬದವರು ಅವರ ಮಗನನ್ನ ಶಿಕ್ಷಿಸಿದ ನಿಮಿತ್ತವಾಗಿ ದುಃಖ ಉಂಟಾದ್ರ ಕುರಿತಾಗಿ ಹೇಳಿದ್ರು. ನಂತರವಾಗಿ ಅವರು ಯಾವ ರೀತಿಯಾಗಿ ಆ ಮಗನನ್ನ ತಿದ್ದುದ್ರು, ದೇವರ ವಾಕ್ಯದ ಪ್ರಕಾರವಾಗಿ ನಡೀಲಿಕ್ಕೆ ಹೇಳ್ಕೊಟ್ರು, ಅವನು ಪ್ರಾರ್ಥನೆಯಲ್ಲಿ ಬೆಳೆದ ಎಂಬುದಾಗಿ, ಅದರಿಂದ ಅವನ ಆಶೀರ್ವಾದ ಹೊಂದಿದ ಎಂಬುದಾಗಿ ನಾನು ಸಾಕ್ಷಿಯನ್ನು ಹೇಳಿದೆ. ಇವತ್ತು ಆ ಹುಡುಗ ಹೇಗಿದ್ದಾನೆ ಗೊತ್ತಾ? ದೇವರು ಎಷ್ಟು ಆಶೀರ್ವಾದವಾಗಿ ಅವನನ್ನು ನಡೆಸ್ತಾ ಇದ್ದಾರೆ ಗೊತ್ತಾ? ಚರ್ಚ್ನಲ್ಲಿ ನನ್ನ ಸಭೆಯಲ್ಲಿ ಪ್ರಾರ್ಥನೆಯನ್ನ ನಡೆಸ್ತಾನೆ, ಆರಾಧನೆಯಲ್ಲಿ ನಿಂತುಕೊಳ್ತಾನೆ, ದೇವರ ವಾಕ್ಯದಲ್ಲಿ ದೃಢವಾಗಿ ನಿಂತು ದೇವರ ಪ್ರಸನ್ನತೆಯಲ್ಲಿ ನಡೆಯುವುದನ್ನು ನಾನು ನೋಡಿದ್ದೇನೆ. ಭಯಭಕ್ತಿಯಿಂದ ನಡ್ಕೊಳ್ತಾನೆ, ದೊಡ್ಡವರನ್ನ ಗೌರವಿಸ್ತಾನೆ, ಎಲ್ಲ ವಿಷಯಗಳಲ್ಲಿ ಗೌರವದಿಂದ ತನ್ನನ್ನು ತಾನು ಸ್ಥಿರವಾಗಿ ನಿಲ್ಲಿಸಿಕೊಂಡಿದ್ದಾನೆ. ಇವತ್ತು ನಿಮಗೋಸ್ಕರವಾಗಿ ಒಂದು ವಾಕ್ಯವನ್ನು ಓದ್ತೇನೆ ಕೇಳ್ರಿ. ಜ್ಞಾನೋಕ್ತಿಗಳ ಪುಸ್ತಕ 22:6 ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು, ಮುಪ್ಪಿನಲ್ಲಿಯೂ ಅವನು ಓರೆ ಆಗನು. ಇವತ್ತು ಅನೇಕರು ದುಃಖ ಪಡ್ತಾ ಇದ್ದಾರೆ, ಮಗನು ಸರಿಯಾಗಿ ದಾರಿ ನಡೆಸ್ತಾ ಇಲ್ಲ, ಅವನು ನಮ್ಮನ್ನು ಗಮನಿಸ್ತಾ ಇಲ್ಲ, ಸಂಪಾದನೆ ಮಾಡ್ತಾನೆ, ಎಲ್ಲದರಲ್ಲಿಯೂ ಕೂಡ ಅವನು ನಮ್ಮನ್ನು ತಳ್ಳಿ ಬಿಟ್ಟಿದ್ದಾನೆ, ದುಃಖ ಪಡಿಸ್ತಾನೆ, ವೇದನೆ ಪಡಿಸ್ತಾನೆ ಎಂಬುದಾಗಿ ಅನೇಕ ತಾಯಂದಿರು ತಂದೆಯಂದಿರು ಹೇಳಿಕೊಂಡು ದುಃಖ ಪಡ್ತಾ ಇರುವುದು ಉಂಟು. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ನಡೆಯಬೇಕಾದ ಮಾರ್ಗದಲ್ಲಿ ಮಗನನ್ನು ಶಿಕ್ಷಿಸಿ ನಡೆಸುವುದಾದ್ರೆ ಹೊರಗಿನ ಜನಗಳ ಮಕ್ಕಳ ರೀತಿಯಲ್ಲಿ ನಿಮ್ಮ ಮಕ್ಕಳು ಆಗೋದಿಲ್ಲ. ನಾನು ಸಾಕ್ಷಿ ಹೇಳಿದ ರೀತಿಯಲ್ಲಿ ಆ ಮಗನು ತಂದೆ ತಾಯಿಗೆ ಆಶೀರ್ವಾದವಾಗಿದ್ದಾನೆ. ನಿಮ್ಮ ಮಕ್ಕಳು ಆಶೀರ್ವಾದವಾಗಿರ್ತಾರೆ. ಚಿಕ್ಕದಿಂದಲೇ ಅವರಿಗೆ ಬೆಳೆಸುವುದಕ್ಕೆ ಕಲಿಸಿಕೊಡ್ರಿ, ಚಿಕ್ಕದಿಂದಲೇ ದೇವರ ವಾಕ್ಯದಲ್ಲಿ ನಿರತರಾಗಿರುವುದಕ್ಕೆ ಅವರಿಗೆ ಕಲಿಸಿಕೊಡ್ರಿ, ಭಯಭಕ್ತಿಯಲ್ಲಿ ನಡೆಯುವುದಕ್ಕೆ ಕಲಿಸಿಕೊಡ್ರಿ. ಕರ್ತ ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸ್ತಾರೆ, ನೀವು ಮುಪ್ಪಿನಲ್ಲಿಯೂ ಅವನು ಓರೆ ಆಗದ ಹಾಗೆ ದೇವರು ಕಾಪಾಡ್ತಾರೆ. ಕರ್ತ ನಿಮ್ಮ ವಾಕ್ಯದಿಂದ ನಿಮ್ಮನ್ನು ನಡೆಸಲಿ, ಆಶೀರ್ವದಿಸಲಿ, ನಿಮ್ಮ ಮಕ್ಕಳನ್ನು ಬೆಳೆಸಲಿ. ಗಾಡ್ ಬ್ಲೆಸ್ ಯು. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.